ಚೈತ್ರ ಅಂಡ್ ಡೀಲ್ ಗ್ಯಾಂಗ್ ನ ಬಂಡವಾಳ ಏನು ಅನ್ನೋದನ್ನ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇದು ಕರಾವಳಿಯಿಂದ ಉತ್ತರ ಕರ್ನಾಟಕ ಭಾಗದ ಕಡೆಗೂ ಕೂಡ ಇದರ ಜಾಲವನ್ನ ವಿಸ್ತರಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ ಬಿಕಾಸ್ ಚೈತ್ರಾ ಕಾರು ಬಾಗಲಕೋಟೆಯ ಮುಧೋಳದಲ್ಲಿ ಪತ್ತೆ ಆಗಿದೆ ಅದು ಕೂಡ ಹಿಂದೂ ಕಾರ್ಯಕರ್ತ ಕಿರಣ್ ಅವರ ಮನೆಯಲ್ಲಿ ಚೈತ್ರಾ ಕಾರ ಇದ್ದಿದ್ದು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಒಂದು ಆ ಕಾರನ್ನ ಸೀಸ್ ಮಾಡಲಾಗಿದೆ ಈಗ ಈ ವಿಚಾರ ಮತ್ತೊಂದು ರೀತಿಯ ಸಂಶಯಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ ಚೈತ್ರ ಅವರ ಕಾರನ್ನ ಇಟ್ಕೊಂಡಿದ್ದಂತಹ ಕಿರಣ್ ಸಿ ಸಿ ಬಿ ಪೊಲೀಸರ ವಿಚಾರಣೆಯನ್ನ ಕೂಡ ಬಂತು ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಕೇವಲ ಚೈತ್ರ ಅವರ ಕಾರನ್ನ ನಾನು ತಂದಿಟ್ಕೊಂಡಿದ್ದೆ ಬಟ್ ಅದು ನನ್ನ ತಪ್ಪಾಯ್ತು ಈ ಭಾಗದಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಚೈತ್ರ ನನಗೆ ಪರಿಚಯ ಆಗಿದ್ರು ಆದ್ರೆ ಈ ಡೀಲ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಕೂಡ ನಾನು ವಿಚಾರಣೆ ಎದುರಿಸೋದಕ್ಕೆ ಸಿದ್ಧ ಅಂತ ಕಿರಣ್ ಈಗ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಚೈತ್ರಾ ಕುಂದಾಪುರವರ ಕೋಟಿ ಕೋಟಿ ಡೀಲ್ ಪ್ರಕರಣ ಬಾಗಲಕೋಟೆಗೂ ವ್ಯಾಪಿಸಲಿಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಆ ಕಿಯಾ ಕಾರು ಆ ಕಿಯಾ ಕಾರನ್ನು ಮನೆ ಮುಂದೆ ಇಟ್ಕೊಂಡು ಸದ್ಯ ಸಿ ಸಿ ಬಿ ಪೊಲೀಸರ ವಿಚಾರಣೆಯನ್ನು ಎದುರಿಸಿ ಬಂದಂಥ ಸ್ವತಃ ಕಿರಣ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸ್ವತಃ ಕಿರಣ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಕಿರಣ್ ಅವರೇ ಮೊದಲನೇದಾಗಿ ಚೈತ್ರಾ ಕುಂದಾಪುರವರ ಪ್ರಕರಣ ಕೋಟಿ ಕೋಟಿ ಡೀಲ್ ಪ್ರಕರಣದಲ್ಲಿ ತಾವು ವಿಚಾರಣೆಯನ್ನು ಎದುರಿಸಿದ್ರಿ ಏನೆಲ್ಲ ವಿಚಾರಣೆಯನ್ನು ಮಾಡಿದರು ಅಧಿಕಾರಿಗಳು ಅಧಿಕಾರಿಗಳು ಅವ್ರದ್ದೆಲ್ಲ ಯಾವಾಗ ತೊಗೊಂಡ್ರಿ ಏನು ತೊಗೊಂಡ್ರಿ ಅವ್ರಿಗೆ ನಿಮಗೆ ಸಂಪರ್ಕ ಏನು ಎಲ್ಲ ಥರ ಕೇಳಿದರು ಅದಕ್ಕೆ ತ ಅವ್ರು ಏನು ಕೇಳಿದಾರಲ್ರಿ ಅದಕ್ಕೆ ತಕ್ಕಂಗೆ ನಾವು ಆನ್ಸರ್ ಮಾಡಿದ್ದೀವಿ ರೀ ಮತ್ತು ಏನಾದರೂ ಅವ್ರ ಫಂಕ್ಷನ್ಗಳ ಬಗ್ಗೆ ಇವರು ನಿಮ್ಮ ಸಂಪರ್ಕ ಹೆಂಗಂತೆಲ್ಲ ಕೇಳಿದರು ಅದ್ರ ಬಗ್ಗೆ ಎಲ್ಲ ಕೇಳಿ ಅದ್ರೊಳಗೆ ಪ್ರತಿಯೊಂದು ನೀಟಾಗಿ ಎಲ್ಲ ಹೇಳಿದ್ದೀವಿ ನಾವು ಈ ಮುಖ್ಯವಾಗಿ ಚೈತ್ರಾ ಕುಂದಾಪುರ ಅವರು ಯಾವ ರೀತಿ ಪರಿಚಯ ಆಯ್ತು ನಿಮಗೆ ನಮಗೆ ಐದು ವರ್ಷದಿಂದ ಪರಿಚಯ ರೀ ಯಾಕಂದ್ರೆ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡಿದಿವಿ ನಾವು ಮತ್ತೊಮ್ಮೆ ಮೋದಿ ಅಂತೇಳಿ ಅವಾಗ ನಮಗೆ ಪರಿಚಯ ಆಗಿದ್ದು ಅವಾಗಿಂದ ಏನದಲ್ಲ ಸಂಪರ್ಕದಲ್ಲಿದ್ರು ಇಲ್ಲಿ ಉತ್ತರ ಕರ್ನಾಟಕದೊಳಗೆ ಬಾಗಲಕೋಟೆ ಸೈಡ್ ಎಲ್ಲ ಬಂದ್ರೆ ಅಂದ್ರೆ ನಮ್ಮ ಕಡೆ ಹಿಂಗೆ ಬಂದು ಭೇಟಿಯಾಗಿ ಹೋಗ್ತಿದ್ರು ಇಲ್ಲಿ ನಿಯರ್ ಎಲ್ರ ಫಂಕ್ಷನ್ ಕದು ಕೇಳ್ತಿದ್ದಂಗೆ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಿದ್ವಿ ಎಷ್ಟೋ ಜನ ಚೈತ್ರ ಕುಂದಾಪುರವ್ರು ಎಷ್ಟೋ ಹಳ್ಳಿಗೂ ಫಂಕ್ಷನ್ ರೀ ಅದನ್ನು ಬಿಟ್ರೆ ಮತ್ತೇನು ಇಲ್ಲ ನಮ್ಗೆ ಗೊತ್ತಿಲ್ಲ ಎಷ್ಟು ಬಾರಿ ಚೈತ್ರಾ ಕುಂದಾಪುರ ಅವ್ರನ್ನ ಇಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಕರೆಸಿದ್ರಿ ಎರಡು ಟೈಮ್ ಕರೆಸಿದ್ರಿ ಮತ್ತೊಮ್ಮೆ ಮೋದಿ ಅಂತ ಒಂದು ಫಂಕ್ಷನ್ ಮಾಡಿದ್ರಿ ತಿಲಕ್ ಫೌಂಡೇಶನ್ ಉದ್ಘಾಟನೆ ಒಂದು ಕರೆಸಿದ್ರಿ ಮತ್ತೆ ಇಲ್ಲಿ ಹಳ್ಳಿ ಹಳ್ಳಿಗೆ ಬರ್ತಿದ್ರು ಅಷ್ಟೇ ಮತ್ತೆ ಮುಖ್ಯವಾಗಿ ನಿಮ್ಗೆ ಕಾರ್ ಯಾವತ್ತು ಸಿಕ್ತು ಯಾರು ಕಾರನ್ನ ತಗೊಂಡ್ ಬಾ ಅಂತಂದ್ರು ಎಲ್ಲಿಂದ ತಗೊಂಡ್ ಬಂದ್ರಿ ಕಾರ ಸಿಕ್ ಕಾರ್ ಅವರು ತಗೊಂಡು ಹೋಗಂದಿದ್ದು ರವಿವಾರ ರೀ ರವಿವಾರ ನನ್ಗೆ ಏಳು ಗಂಟೆಗೆ ಏಳುವರೆಗೂ ಹಿಂಗೆ ಕಾಲ್ ಬಂದಿತ್ತು ಕಾಲ್ ಬಂದು ಹಿಂಗೆ ನೀವು ಹೋಗಿರಿ ನಾವು ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಅದು ಇಲ್ಲಿ ಬಂದಾಗದು ಕಾರ್ ಡ್ರಾಪ್ ಮಾಡೋದು ಕರ್ಕೊಂಬರೋದು ಬರೋದು ಮಾಡ್ತಿದ್ವಿ ಅವ್ರ ಮೊದಲು ವೆಹಿಕಲ್ ಇದ್ದಿದ್ರಿ ಒಮ್ಮೆಮ್ಮ ತಂದ್ರು ಮತ್ತೊಬ್ಬರು ಯಾರತಾರ ಇಸ್ಕೊಂಡು ಬಂದಿರ್ತಿದ್ರು ಅದ್ರೊಳಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಏನೋ ಹಿಂಗೆ ಇದಾರೆ ಹೆಣ್ಮಕ್ಳು ಇದ್ದಾರ ಅಂತೇಳಿ ನಾವು ಹೋಗೋದು ಒಂದು ಸ್ವಲ್ಪ ಒಂದು ಮಾನವೀಯತೆ ದೃಷ್ಟಿಯಿಂದ ಹೋಗ್ತಿದ್ವಿ ಹಾಂ ಸಂಘಟನೆ ಅಂತೇಳಿ ಹೋಗ್ತಿದ್ವಿ ಅದನ್ನ ಬಿಟ್ಟರೆ ಮತ್ತೇನು ಇಲ್ರಿ ಆಮೇಲೆ ಆ ವೆಹಿಕಲ್ ಅಲ್ಲಿ ಸಂಡೇ ನನಗೆ ಫೋನ್ ಹಚ್ಚಿ ಹಿಂಗೆ ತೊಗೊಂಡೋಗ್ರಿ ನಾವು ಒಂದು ಬೇರೆ ಕಡೆ ಹೋಗೋದ ಹಿಂಗೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ ಅಂತ ಏನೋ ಹಿಂಗ ಅದಕ್ಕೆ ನಾವು ತೊಗೊಂಡೋಗಿದ್ದು ಮತ್ತೇನಿಲ್ಲರೀ ಯಾರು ಫೋಲ್ ನಿಮಗೆ ಶ್ರೀಕಾಂತ್ ಅಂತ ಹೇಳಿರಿ ಅವರ ಪಿ ಎ ಸಹೋದರ ಆಟ ಎರಡು ಆಗ್ಬೋದು ಪಿ ಎ ಅಂತೇಳಿ ಅನ್ಕೋತ್ ಅನ್ಕೋತಿದ್ರು ಎಲ್ಲರು ಅವರು ನಮ್ಮ ಕೋಲ್ ಅವರು ಕಾಲ್ ಮಾಡಿದ್ರು ನಾನು ಕಾಲ್ ಮಾಡಿ ಏನಾದ್ರೆ ಅದನ್ನ ತೊಗೊಂಡು ಹೋಗ್ರಿ ತೊಗೊಂಡು ಆಮೇಲೆ ನಾವು ರಿಸೀವ್ ಮಾಡ್ಕೋತೀವಿ ಅಂತ ಹೇಳಿದರು ಇದು ಹಿಂಗೆ ಹಗರ್ನ ಅನ್ನೋದು ನಮ್ಗೆ ಗೊತ್ತಿಲ್ಲ ಪ್ರಕರಣ ಆಗಿದೆ ಅನ್ನೋದು ಗೊತ್ತಿದ್ದಿದ್ದಿಲ್ಲ ಹಿಂಗಾಗಿ ಏನದಲ್ಲ ನಾವು ಅವ್ರು ಹೇಳ್ಯಾರೋ ಏನೋ ಎಮರ್ಜೆನ್ಸಿ ಇರ್ಬೋದು ಹಂಗಾಗಿ ತೊಗೊಂಡ್ಬಂದಿದ್ದೀವಿ ರೀ ನಾವು ಸರ್ ಈಗ ಮುಖ್ಯವಾಗಿ ಚೈತ್ರ ಕುಂದಾಪುರ ಅವರು ಶ್ರೀಕಾಂತ್ ಅವರು ನಿಮಗೆ ಫೋನ್ ಮಾಡಲಿಕ್ಕೆ ಇಷ್ಟು ಪರಿಚಯ ಅಂತಂದ್ರೆ ನೀವು ಅವ್ರ ಕಾರ್ನ್ ತೊಗೊಂಡು ಬರಲಿಕ್ಕೆ ಅಂದರೆ ಯಾವ ರೀತಿ ಪರಿಚಯ ಇಷ್ಟು ಗಾಢವಾಗಿ ಬೆಳೀಲಿಕ್ಕೆ ಕಾರಣ ಅದೇ ಪ್ರತಿಯೊಂದು ಫಂಕ್ಷನ್ ನಾವು ಇಲ್ಲಿ ರೀ ಇನ್ವೈಟ್ ಮಾಡ್ತಿದ್ರು ಯಾವಾಗಾದರೂ ಬಂದ್ರೂ ಅವರು ಲಾಡ್ಜ್ ಒಳಗದು ಇರಲಿಕ್ಕೆ ರೀ ಯಾವ್ದರು ಮನೆ ಇರಲಿ ಒಂದೇನೇ ನಮ್ಮಲ್ಲಿ ರೊಟ್ಟಿ ಸ್ಪೆಷಲ್ ಅನ್ನೋದು ಏನೇ ಖಟಕ್ ರೊಟ್ಟಿ ಇದ್ರೂ ತಿಂದು ಮಲ್ಕೋ ಅಂತ ಇದನ್ನಿತ್ತು ಹಂಗಾಗಿ ಏನೈತಿ ನಾವು ಏನು ಮೇಂಟೆನೆನ್ಸ್ ಭಾಳ ಇರಂಗಲ್ಲ ಎಲ್ಲ ವಿ ಐ ಪಿಗಳು ಗೊತ್ತಿ ಏನಿಲ್ಲ ಅಂಥೇಳಿ ಒಮ್ಮೊಮ್ಮೆ ನಮ್ಮ ಮನೆಯೊಳಗೂ ಇದ್ದಿದ್ರು ಹೀಗಾಗಿ ಏನದಲ್ಲ ಮನೆ ಒಳಗೂ ಸ್ವಲ್ಪ ಸಂಪರ್ಕ ಜಾಸ್ತಿ ಇತ್ತು ಯಾವಾಗರೂ ಬಂದಾಗ ಒಂದೊಂದು ದಿವಸದ್ದು ಇದ್ದಿದ್ದರಿ ಹೀಗಾಗಿ ಸಂಪರ್ಕ ಈ ಚೈತ್ರ ಕುಂದಾಪುರ ಅವರ ಕೋಟಿ ಕೋಟಿ ಡೀಲ್ ಪ್ರಕರಣದಲ್ಲಿ ಸಾಕಷ್ಟು ಜನಕ್ಕೆ ಅವರು ದುಡ್ಡು ಕೊಟ್ಟಿದ್ದಾರೆ ಅಥವಾ ವ್ಯವಹಾರಗಳು ನಡೆದಿವೆ ಅನ್ನುವಂಥ ಮಾಹಿತಿ ಇದೆ ಅದರಲ್ಲಿ ತಮ್ಮ ಜೊತೆಗೆ ಏನಾದರೂ ವ್ಯವಹಾರ ನಡೆದಿತ್ತಾಗಿ ಸರ್ ಇದ್ದರೂ ಅಧಿಕಾರಿಗಳು ಸಿ ಸಿ ಬಿ ಅಧಿಕಾರಿಗಳು ಇಷ್ಟೊತ್ತಿಗೆ ನಮ್ಮ ಇಲ್ಲಿ ಬಿಡ್ತಿದ್ದಿಲ್ಲ ರೀ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಅಂಥ ಏನೂ ಇಲ್ಲ ಅನ್ನೋತ್ಲೇನೆ ನಾವು ನಿಮ್ಮ ಜೊತೆ ಮಾತಾಡ್ತಿದೀವ್ರಿ ಈಗ ಮ ವಾಹಿನಿಗಳಿಗೆ ಸಿಕ್ಕಾಪಟ್ಟಿ ಅದನ್ನ ಇದನ್ನು ಜಗ್ಗಿ ರಾಜಕೀಯ ಬಣ್ಣ ಬಡದು ಆಪಾದನೆ ಅಪಾದನೆ ಹೊಯ್ಯಸಿ ಎಲ್ಲ ಹುಲ್ಲು ಸಿಟ್ಟಿಸ್ತಾ ಇದ್ದಾರೆ ಮತ್ತೇನಿಲ್ರಿ ಇದ್ರಾಗ ಅಂತದೇನು ಒಂದ್ ರೂಪಾಯಿ ನಮ್ಗೆ ಅವ್ರಿಗೆ ಸಂಬಂಧ ಇಲ್ಲ ರೀ ಇದಿಷ್ಟು ಈ ಪ್ರಕರಣದಲ್ಲಿ ವಿಚಾರಣೆಯನ್ನ ಎದುರಿಸಿ ಬಂದಂಥ ಹಿಂದೂ ಪರ ಕಾರ್ಯಕರ್ತ ಕಿರಣ್ ಗನಪಗೌಡವರ ಮಾತಾಗಿರುವಂಥದ್ದು ಕ್ಯಾಮರಾಮನ್ ಆನಂದ್ ಜೊತೆ ರವಿಹಳ್ಳೂರು ಪಬ್ಲಿಕ್ ಟಿವಿ ಬಾಗಲಕೋಟೆ ಇಡೀ ಪ್ರಕರಣದಲ್ಲಿ ಪಾತ್ರದಾರರು ಹಾಗೂ ಸೂತ್ರದಾರರು ಯಾರು ಅನ್ನೋ ಕ್ಲಾರಿಟಿ ಈಗ ಪೊಲೀಸರಿಗೂ ಕೂಡ ಸಿಗ್ತಾ ಇದೆ ಇದರ ಬೆನ್ನಲ್ಲೇ ಈ ತನಿಖೆ ಮತ್ತೊಂದು ಹಂತಕ್ಕೆ ಹೋಗಬೇಕಂತ ಅಂದ್ರೆ ಈಗಾಗಲೇ ಅಬ್ಸ್ಕಾಂಡ್ ಆಗಿರುವಂತಹ ಹಾಲ ಶ್ರೀಗಳ ಪತ್ತೆ ಆಗಬೇಕಾಗಿದೆ ಈ ಹಂತದಲ್ಲೂ ಕೂಡ ಸಾಕಷ್ಟು ಕಸರತ್ತನ್ನ ಪೊಲೀಸರು ಮಾಡ್ತಾ ಇದ್ದಾರೆ ವಂಚನೆ ಪ್ರಕರಣದಲ್ಲಿ ಚೈತ್ರಾಳಿಂದ ಬೇಕಾಗಿದ್ದಂತಹ ಎಲ್ಲಾ ಮಾಹಿತಿಯನ್ನ ಸಿ ಬಿ ಪೊಲೀಸರು ಆಲ್ಮೋಸ್ಟ್ ತೆಗೆದುಕೊಳ್ತಾ ಇದೆ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ ವಂಚನೆ ಮಾಡಿ ಚೈತ್ರ ಬಳಕೆ ಮಾಡಿಕೊಂಡಿದ್ದ ಕೋಟಿ ಕೋಟಿ ಹಣವನ್ನ ಕೂಡ ಸಿ ಸಿ ಬಿ ಆಲ್ಮೋಸ್ಟ್ ಜಪ್ತಿ ಮಾಡಿದೆ ಈ ಮಧ್ಯೆ ಆರೋಪಿ ಅಭಿನವ ಹಾಲಶ್ರೀಗಾಗಿ ಪೊಲೀಸರು ಎರಡು ತಂಡಗಳನ್ನ ಮಾಡಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಸ್ವಾಮೀಜಿಗಾಗಿ ಹುಡುಕಾಟ ನಡೆಸ್ತಾ ಇರುವಂತಹ ಎರಡೂ ತಂಡಗಳಿಗೆ ತಲೆನೋವಾಗಿದೆ ಪ್ರತಿ ಒಂದು ಗಂಟೆಗೆ ಒಮ್ಮೆ ಸ್ವಾಮೀಜಿ ಲೊಕೇಶನ್ ಬದಲಾವಣೆ ಮಾಡ್ಕೊಂಡು ತಲೆಮರೆಸ್ಕೊಳ್ತಾ ಇದ್ದಾರೆ ಅಂತ ಬಲ್ಲ ಮೂಲಗಳು ಹೇಳ್ತಾ ಇದೆ ಈಗಾಗಲೇ ಚೈತ್ರ ವಿಚಾರಣೆ ನಡೆಸಿರುವಂತಹ ಸಿ ಈಗ ಮುಖ್ಯವಾಗಿ ಬೇಕಾಗಿರುವುದು ಹಾಲಶ್ರೀ ಯಾಕಂದ್ರೆ ವಿಚಾರಣೆಗೆ ಒಳಗಾಗಿರುವಂತಹ ಆರೋಪಿಗಳು ಎಲ್ಲರೂ ಕೂಡ ನಾವೆಲ್ಲ ಪಾತ್ರದಾರರು ಅಷ್ಟೇ ಸೂತ್ರಧಾರರೇ ಅಭಿನವ ಹಾಲಶ್ರೀಗಳು ಅನ್ನೋ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೊ ಇವ್ರ ಪಾತ್ರ ಎಷ್ಟರ ಮಟ್ಟಿಗಿದೆ ಇವ್ರ ಹತ್ರ ಇರುವಂತಹ ದುಡ್ಡನ್ನು ಏನು ಮಾಡಿದ್ದಾರೆ ಎಲ್ಲ ಕೂಡ ತಿಳ್ಕೊಳ್ಬೇಕಂದ್ರೆ ಅವ್ರು ಮೊದಲು ಸಿಗಬೇಕು ಚೈತ್ರ ಹೈಡ್ರಾಮಾದಿಂದ ಒಂದ್ ಕಡೆಗೆ ಸಿ ಬಿ ಪೊಲೀಸರು ರೋಸಿ ಹೋಗಿದ್ರು ಕಸ್ಟಡಿಗೆ ಹತ್ತು ದಿನ ತಗೊಂಡ್ವಿ ಬಟ್ ಒಂದ್ ದಿನ ವಿಚಾರಣೆ ಬಿಟ್ಟು ಉಳಿದ ಎಲ್ಲಾ ದಿನ ಕೂಡ ಆಕೆ ಆಸ್ಪತ್ರೆಯಲ್ಲೇ ಇದ್ರು ಅಂತ ಪೊಲೀಸರು ತಲೆ ಕೆಡ್ಸಿಕೊಂಡಿದ್ರು ಫೈನಲಿ ಈಗ ಆಕೆ ಡಿಸ್ಚಾರ್ಜ್ ಆಗುವಂತಹ ಹಂತ ಬಂದೇ ಬಿಟ್ಟಿದೆ ಚೈತ್ರ ಡಿಸ್ಚಾರ್ಜ್ಗಾಗಿ ಸಿ ಬಿ ಅಧಿಕಾರಿಗಳು ಕಾದು ಕಾದು ಸುಸ್ತಾಗ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ನಾಲ್ಕು ದಿನ ಕಸ್ಟಡಿಗೆ ತೆಗೆದುಕೊಂಡು ಮುಗಿದು ಹೋಗಿದೆ ಹತ್ತು ದಿನದಲ್ಲಿ ನಾರು ದಿನ ಬಾಕಿ ಇದೆ ಅಷ್ಟೇ ಚೈತ್ರ ಆಸ್ಪತ್ರೆಯಲ್ಲಿ ವೈದ್ಯರು ಮಾತಾಡಿಸಿದ್ರು ಕೂಡ ಮಾತಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ಲಾ ರೀತಿಯ ಟೆಸ್ಟ್ ಆಕೆಗೆ ಯಾವುದೇ ರೋಗ ಇಲ್ಲ ಕಾಯಿಲೆ ಇಲ್ಲ ಅನ್ನೋದು ಗೊತ್ತಾಗಿದೆ ಇದರಿಂದ ಚೈತ್ರ ಡ್ರಾಮಾ ಮಾಡ್ತಾ ಇದ್ದಾಳೆ ಅಂತ ಸಿ ಸಿ ಬಿ ಆರೋಪಿಸ್ತಾ ಇದೆ ಆದಷ್ಟು ಬೇಗ ಚೈತ್ರ ಡಿಸ್ಚಾರ್ಜ್ ಆಗಿ ಬಂದ್ರಷ್ಟೇ ತನಿಖೆ ಚುರುಕುಗೊಳಿಸೋಕೆ ಸಾಧ್ಯ ಅಂತ ಪೊಲೀಸರು ಕಾಯ್ತಾ ಇದ್ದಾರೆ ಬಿಕಾಸ್ ಈಕೆ ಹತ್ರ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಳ್ಬೇಕಾಗತ್ತೆ ಆಮೇಲೆ ಈಕೆಯನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಮಾಡಿಸ್ಬೇಕಾಗತ್ತೆ ಇದೆಲ್ಲ ಆಗ್ಬೇಕಂದ್ರೆ ಮೊದ್ಲು ಆಕೆ ಬಾಯ್ ಬಿಡ್ಬೇಕು ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ ನರಸಿಂಹ ಹತ್ತು ದಿನಗಳ ಒಳಗೆ ನಾಲ್ಕು ದಿನ ಕಳೆದು ಹೋಗಿದೆ ಏನು ಬಾಕಿ ಉಳಿದಿರೋದು ಆರು ದಿನ ಸೊ ಬಹಳಷ್ಟು ಪ್ರೊಸೀಜರ್ಗಳು ಇನ್ನೂ ಕೂಡ ಅಧಿಕಾರಿಗಳಿಗೆ ಬಾಕಿ ಇದೆ ಇದೆಲ್ಲ ಆಗ್ಬೇಕಂದ್ರೆ ಆಕೆ ಡಿಸ್ಚಾರ್ಜ್ ಆಗಬೇಕು ಸೊ ಎಷ್ಟೊತ್ತಿಗೆ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ ಈಗ ಹೇಗಿದೆಯಂತೆ ಆಕೆ ಆ ಮೆಂಟಲ್ ಹಾಗೂ ಫಿಸಿಕಲ್ ಕಂಡೀಷನ್ ಮಮತಾ ಇದೇ ತಿಂಗಳ ಹದಿಮೂರನೇ ತಾರೀಕು ಈಕೆಯನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಧೀಶರ ಮುಂದೆ ಈಕೆಯನ್ನು ಹಾಜರುಪಡಿಸುವ ಕೆಲಸವನ್ನು ಸಿ ಬಿ ಅಧಿಕಾರಿಗಳು ಮಾಡಿದ್ರು ಹದಿಮೂರನೇ ತಾರೀಕು ಈಕೆಯನ್ನು ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಮಾನ್ಯ ನ್ಯಾಯಾಧೀಶರು ನೀಡಿದ್ರು ಆ ಬಳಿಕ ಮೊದಲ ದಿನ ಈಕೆ ಸಿ ಸಿ ಬಿ ಕಚೇರಿಯಲ್ಲಿ ವಿಚಾರಣೆಯನ್ನು ಕೂಡ ಎದುರಿಸಿದ್ಲು ಆ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ ಗಗನ್ ಹೇಳ್ದಂಗೆ ನಾನು ಕೇಳಿದ್ದೀನಿ ನನಗೆ ಯಾವುದು ಇದಕ್ಕೂ ನನಗೆ ಸಂಬಂಧವಿಲ್ಲ ಅನ್ನೋ ನಿಟ್ಟಿನಲ್ಲಿ ಮೊದಲ ದಿನ ಈ ರೀತಿಯಾದಂತಹ ಉತ್ತರವನ್ನು ಕೊಟ್ಟಿದ್ರು ಎರಡನೇ ದಿನ ಒಂದಷ್ಟು ಆಕೆಯಿಂದ ಮಾಹಿತಿಗಳನ್ನು ಪಡೆದುಕೊಳ್ಳೋದಕ್ಕೆ ಅಂತೇಳಿ ಪ್ರಯತ್ನವನ್ನು ಪಟ್ಟಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಅರ್ಧಂಬರ್ಧ ಕನ್ಫೆಸ್ ಆದಂತಹ ರೀತಿಯಲ್ಲಿ ಆಕೆ ಹೇಳಿಕೆಯನ್ನು ಕೊಟ್ಟಿದ್ಲು ಆದರೆ ಮರುದಿನ ಅದಾದ ಬಳಿಕ ಈಕೆ ಪೊಲೀಸರ ಕೈಗೆ ಆ ವಿಚಾರಣೆಗೆ ಇನ್ನು ಸಿಕ್ಕಿಲ್ಲ ಕಾರಣ ಇಷ್ಟೇ ಆಕೆ ಸಿ ಸಿ ಬಿ ಕಚೇರಿಯ ಆ ಆಕೆಯನ್ನ ಇರಿಸಂತಹ ಆ ಒಂದು ಕೊಠಡಿಯ ಬಾತ್ರೂಮ್ ನಲ್ಲಿ ಆಕೆ ಪ್ರಜ್ಞೆ ತಪ್ಪಿ ಬಿದ್ದು ಆ ಬಳಿಕ ಆಕೆಯನ್ನು ಆಸ್ಪತ್ರೆಗೆ ಸೇರಿಸುವ ಕೆಲಸವನ್ನ ಮಾಡಲಾಗಿದೆ ಇಲ್ಲಿಯವರೆಗೂ ಸುಮಾರು ಮೂರು ದಿನಗಳು ಕಳೆದೋಯ್ತು ಇವತ್ತು ನಾಲ್ಕನೇ ದಿನ ಆಕೆಯನ್ನು ವಿಚಾರಣೆಗೆ ಇನ್ನೂ ಕೂಡ ಪೊಲೀಸರು ನಡೆಸೋಕ್ಕಾಗ್ತಿಲ್ಲ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಎಲ್ಲಾ ರೀತಿಯ ತಪಾಸಣೆಯನ್ನ ಎಲ್ಲಾ ರೀತಿಯ ಟೆಸ್ಟ್ ಮಾಡಿದರೂ ಕೂಡ ಆಕೆಗೆ ಯಾವುದೇ ರೋಗ ಲಕ್ಷಣಗಳು ಇಲ್ಲ ಅನ್ನೋ ಮಾಹಿತಿಯನ್ನ ಹೇಳ್ತಿದ್ದಾರೆ ವೈದ್ಯರು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಕಣ್ಣನ್ನ ತೆರೀತಾಳೆ ಆದರೆ ಮಾತನಾಡ್ತಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಆಕೆಯನ್ನು ಡಿಸ್ಚಾರ್ಜ್ ಮಾಡಿಸಿ ಕರ್ಕೊಂಡು ಬಂದು ಒಂದಷ್ಟು ವಿಚಾರಣೆಯನ್ನ ನಡೆಸಬೇಕು ಆಕೆಯ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಬೇಕು ಅದ್ರ ಜೊತೆಗೆ ಈಕೆ ಹಣ ಪಡೆದಂತಹ ಸ್ಥಳಗಳಿಗೆ ಆಕೆಯನ್ನು ಕರೆದೊಯ್ದು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನ ನಡೆಸಬೇಕಿದೆ ಈ ನಿಟ್ಟಿನಲ್ಲಿ ಇದು ಸಿ ಸಿ ಬಿ ಪೊಲೀಸರಿಗೆ ಹಿನ್ನಡೆಯಾಗ್ತಿದೆ ಬಹುತೇಕ ಈಕೆಯನ್ನ ಇವತ್ತು ಡಿಸ್ಚಾರ್ಜ್ ಮಾಡಿ ಆಕೆಯನ್ನ ಕರ್ಕೊಂಡು ಬಂದು ವಿಚಾರಣೆಯನ್ನ ನಡೆಸಬೇಕು ಅನ್ನೋ ತವಕದಲ್ಲಿ ಸಿ ಬಿ ಪೊಲೀಸರು ಇರೋದು ಇವತ್ತು ವೈದ್ಯರ ಸಲಹೆಯನ್ನ ಪಡೆದು ಇವತ್ತು ಡಿಸ್ಚಾರ್ಜ್ ಮಾಡಿಸೋದಕ್ಕೆ ಬಹುತೇಕ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ ಧನ್ಯವಾದ ನರಸಿಂಮೂರ್ತಿ ತಮ್ಮ ಮಾಹಿತಿಗಾಗಿ ಇಂದಿನಿಂದ ಐದು ದಿನಗಳ ಕಾಲ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ ಈ ವಿಶೇಷ ಅಧಿವೇಶನದಲ್ಲಿ ಯಾವ ಬಿಲ್ಗಳನ್ನ ಪಾಸ್ ಮಾಡಿಕೊಳ್ಳುತ್ತೆ ಕೇಂದ್ರ ಸರ್ಕಾರ ಅನ್ನೋ ಕುತೂಹಲ ಕೂಡ ಸದ್ಯಕ್ಕೆ ಮನೆ ಮಾಡ್ತಾ ಇದೆ ಸರ್ವ ಪಕ್ಷಗಳಿಗೂ ಕೂಡ ಇದೇ ವಿಚಾರ ಈಗ ಒಂದು ಒಂದಷ್ಟು ಪಕ್ಷಗಳಿಗೆ ಆತಂಕ ಇದ್ರೆ ಇನ್ನೇನು ಗೂಗ್ಲಿಯನ್ನು ಹಾಕ್ತಾರೋ ಅಂತ ಒಂದಷ್ಟು ಜನಕ್ಕೆ ಆತಂಕ ಇನ್ನೊಂದಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಇದೆ ಏನು ಮಾಡಿ ಮನೆಗೆಲ್ಬಹುದು ಏನು ಸ್ಟ್ರಾಟಜಿ ಕೇಂದ್ರ ಸರ್ಕಾರದ್ದು ಅಂತ ಬೇಕು ಸಸ್ಪೆನ್ಸ್ ಅನ್ನ ಕಾಯ್ದುಕೊಳ್ತಾ ಇದ್ದಾರೆ ಅಜೆಂಡಾ ಏನು ಅನ್ನೋದು ಯಾರಿಗೂ ಕ್ಲಾರಿಫೈ ಇಲ್ಲ ಇದಿರ್ಬೋದ ಅದಿರ್ಬೋದ ಅಂತ ಎಲ್ಲರೂ ಅಸ್ಯೂಮ್ ಮಾಡ್ತಾ ಇದ್ದಾರೆ ಅಷ್ಟೇ ಒಂದು ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನಾದರೂ ದಿಟ್ಟ ಕ್ರಮವನ್ನ ಕೈಗೊಳ್ಳುತ್ತಾ ಈಗಿರುವಂತಹ ರಿಸರ್ವೇಶನ್ ಸಿಕ್ಸ್ಟೀನ್ ಪರ್ಸೆಂಟ್ ಏನಿದೆ ಅದನ್ನ ಮೂವತ್ ಮೂರು ಪರ್ಸೆಂಟ್ಗೆ ಹೆಚ್ಚಳ ಮಾಡುತ್ತಾ ಅನ್ನೋದು ಒಂದು ಕುತೂಹಲ ಇನ್ನೊಂದು ಇಂಡಿಯಾದ ಹೆಸರು ಭಾರತ ಅದು ಅಧಿಕೃತವಾಗಿ ಬದಲಾವಣೆ ಆಗತ್ತಾ ಅನ್ನುವಂತಹ ಕುತೂಹಲ ಕೂಡ ಇದೆ ಇದ್ರ ಜೊತೆಗೆ ಇನ್ನು ಅನೇಕ ಬಿಲ್ಗಳ ವಿಚಾರ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇರೋದ್ರಿಂದ ಏನಾಗುತ್ತೆ ಅನ್ನೋ ಕುತೂಹಲ ಸಂಸತ್ ಕಲಾಪಕ್ಕೆ ಎಪ್ಪತ್ತೈದು ವರ್ಷದ ಹಿನ್ನೆಲೆಯಲ್ಲಿ ಈ ಅಧಿವೇಶನ ವಿಶೇಷವಾಗಿದೆ ವಿಶೇಷ ಅಧಿವೇಶನ ಜೊತೆಗೆ ಬಿಲ್ಗಳ ಮಂಡನೆ ಆಗುವಂತಹ ನಿರೀಕ್ಷೆ ಇದೆ ಐದಾರು ಬಿಲ್ಗಳು ಮಂಡನೆ ಆಗಬಹುದು ಅದರಲ್ಲಿ ಪ್ರಮುಖ ಬಿಲ್ಗಳು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಿದ್ದಿರಬಹುದು ಪೋಸ್ಟ್ ಮ್ಯಾನ್ ಬಿಲ್ ಇರಬಹುದು ಅನ್ನುವಂತಹ ನಿರೀಕ್ಷೆ ಇದೆ